ಏನಿರಲ್ಲ ಸರ್ ಇನ್ಕ್ಯುಬೇಟರ್ ವಿಷಯದಲ್ಲಿ ನಿಮಗೆ ಒಂದು ಎರಡು ಅಡಾಪ್ಟರ್ ಕನೆಕ್ಷನ್ ಒಂದು ಪವರ್ ಪ್ಲಗ್ ಕನೆಕ್ಷನ್ ಇರುತ್ತೆ ಆ ಬಾಕ್ಸ್ ಅನ್ನು ತಗೊಳ್ಳಿ ಸರ್ ಒಂದು ಎರಡು ಅಡಾಪ್ಟರ್ ಕನೆಕ್ಷನ್ ಒಂದು ಪವರ್ ಪ್ಲಗ್ ಕನೆಕ್ಷನ್ ಇರ್ತದೆ ಮೂರು ತಗೊಂಡಾಗ ನಾವು ಹಿಂಗೆ ಕರೆಂಟ್ ಕೊಟ್ಟಿದ ತಕ್ಷಣ ನಿಮ್ಮ ಸಿಸ್ಟಮ್ ಎಲ್ಲ ಆನ್ ಆಗಿಬಿಡ್ತದೆ ಒಳಗಡೆ ನೋಡ್ಬೋದು ನಿಮ್ಮ ಬಲ್ಬ್ ಆನ್ ಆಗಿದೆ ಮೋಟರ್ ಟರ್ನಿಂಗ್ ಆಗ್ತಿದೆ ಫ್ಯಾನ್ ರನ್ನಿಂಗ್ ಅಲ್ಲಿ ಫ್ಯಾನ್ ಬಂದು ನಿಮಗೆ 24 ಅವರ್ಸ್ ಆನ್ ಅಲ್ಲಿ ಇರ್ತದೆ ಬಲ್ಬ್ ಬಂದ್ಬಿಟ್ಟು ಆನ್ ಆಫ್ ಆಗ್ತಾ ಇರ್ತದೆ ಸರ್ ಯಾಕೆ ಅಂದ್ರೆ ನಮ್ಗೆ ಟೆಂಪರೇಚರ್ ಸರ್ ಹೋಯ್ತು ಆಫ್ ಆಗುತ್ತೆ ಕಡಿಮೆ ಆಯ್ತು ಪುನಃ ಆನ್ ಆಗ್ತದೆ ಹಂಗೆ ಮೇಂಟೈನ್ ಆಗ್ತಾ ಇರ್ತದೆ ನಿಮ್ಗೆ ಬಂದ್ಬಿಟ್ಟು ಮೋಟ್ರು ಎರಡು ಗಂಟೆಗೆ ಒಂದ್ಸರಿ ನಿಮ್ಮ ಟರ್ನಿಂಗ್ ತಗೊಳ್ತೀವಿ ಮೊಟ್ಟೆಗಳೆಲ್ಲ ಇದ್ರಲ್ಲಿ ಜೋಡಿಸ್ಕೊಳ್ಳೋದು ನೀಟಾಗಿ ನಿಮ್ಮ ವಾಟರ್ ಟಬ್ ಇದೆ ಅಲ್ವಾ ವಾಟರ್ ಅಲ್ಲಿ ನೀರು ಹಾಕಿ ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಅಪ್ಲೈ ಆ ಪ್ಲೇಸ್ ಅಲ್ಲಿ ಇಡೋದು ಹೌದು ಸರ್ 80 ಮೂಟ್ ಇದು ನೀವು ತೆಗಿಬೇಕಂದ್ರೆ ಏನಿಲ್ಲ ಇದನ್ನ ತೆಗೆದ್ಬಿಟ್ಟು ಈ ತರ ಸರ ಎತ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳೋದು ಅಷ್ಟೇ ಹೌದು ಅದ್ರಲ್ಲಿ ನೀರು ಮೂರು ದಿನಕ್ಕೆ ಒಂದ್ಸರಿ ಚೇಂಜ್ ಮಾಡ್ತಾ ಇರ್ಬೇಕು ನಿಮ್ಗೆ ಇನ್ಕ್ಯುಬೇಟರ್ ಯಾವ ತರ ಅಂದ್ರೆ ನೆಲದಿಂದ ಒಂದ್ 2 ಅಡಿ ಹೈಟ್ ಅಲ್ಲಿ ಹೌದು ಒಳ್ಳೆ ಗಾಳಿ ಬರ್ತಕ್ಕಂತ ಪ್ರದೇಶದಲ್ಲಿ ನೀವೇ ಈ ತರ ಇಟ್ಕೊಂಡು ಮೇಂಟೈನ್ ಮಾಡ್ಬೇಕಾಗುತ್ತೆ ನೀವು ತಗೊಂಡೋದ್ಮೇಲೆ ಇನ್ಕ್ಯುಬೇಟರ್ ತಗೊಂಡ್ಮೇಲೆ ಒಂದ್ ವಾರ 12ನೇ ದಿನ 18ನೇ ದಿನ ಮೂರು ಬಾರಿ ನನ್ ಫೋನ್ ಮಾಡ್ಬೇಕಾಗುತ್ತೆ ಆತರ ಮೊಟ್ಟೆ ಇಟ್ಮೇಲೆ ಮೊಟ್ಟೆ ಇಡೋವಾಗ ಒಂದ್ಸರಿ ಫೋನ್ ಮಾಡಿ ಮೊಟ್ಟೆ ಇಟ್ಮೇಲೆ ಒಂದ್ ವಾರ ಕರೆಕ್ಟ್ ಆಗಿ 8ನೇ ದಿನ 12ನೇ ದಿನ 18ನೇ ದಿನ ಮೂರು ಬಾರಿ ಮರ್ತೋಗ್ದಿರ ಫೋನ್ ಮಾಡ್ಬೇಕಾಗುತ್ತೆ ಚಿಕ್ಕ ಚಿಕ್ಕ ಪ್ರೊಸೀಜರ್ ಅಂತ ಹೇಳ್ತೀವಿ ಎಲ್ಲ 5 ನಿಮಿಷ ಪ್ರೊಸೀಜರ್ ಅಷ್ಟೇ ನೀವೇನಂದ್ರೆ ನೀರಿನ ಮೂರು ದಿನಕ್ಕೆ ಒಂದ್ಸರಿ ಕಂಪಲ್ಸರಿ ಚೇಂಜ್ ಮಾಡ್ಬೇಕಾಗುತ್ತೆ ಹೌದು ಈ ತರ ಮಾಡಿದ್ರೆ ನಿಮ್ಗೆ 80% ಈಸಿಯಾಗಿ ಕಣ್ಮುಖ ನಾನೇ ಗ್ಯಾರಂಟಿ ಕೊಡ್ತೀನಿ ಆ ಥರ ಸರ್ ಸರ್ ಇದು ಬಂದ್ಬಿಟ್ಟು ನಿಮಗೆ ಪ್ರೈಸು 7,500 ಆಗುತ್ತೆ ನಿಮ್ಗೆ ಒಂದು ವರ್ಷ ಗ್ಯಾರಂಟಿ ಇರುತ್ತೆ ಒಂದು ಟೆಂಪ್ರೇಚರ್ ಕಂಟ್ರೋಲರ್ ನೋಡಿ ಟೆಂಪ್ರೇಚರ್ ಕಂಟ್ರೋಲರ್ ಒಂದು ಎಕ್ಸ್ಟ್ರಾ ಕೊಡ್ತೀವಿ ಏನು ಬೇಕಾಗಿರಲ್ಲ ಎಲ್ಲ ಕ್ವಾಲಿಟಿ ಇರ್ತದೆ ಮೆಟೀರಿಯಲ್ ನಾವು ಗ್ಯಾರಂಟಿ ಅಂತ ಹೇಳ್ತೀವಲ್ವ ಅದಕ್ಕಾಗಿ ಒಂದು ಕೊಡ್ತೀವಿ ಅಷ್ಟೇ ನಿಮ್ಗೆ ಯಾವುದು ಹೋಗಲ್ಲ ಯಾಕಂದ್ರೆ ಹೈಲಿ ಕ್ವಾಲಿಟಿ ಇರ್ತದೆ ನೋಡಿ ವೈರ್ ನೋಡಿ ನಾವು ಮನೆಗೆ ಬಳಸ್ತೀವಲ್ವಾ ಅಂತ ವೈರ್ ಇದು ಸಿಲ್ಕ್ ವೈರ್ ಎಲ್ಲ ಬಳಸಲ್ಲ ಕ್ವಾಲಿಟಿ ಅಡಾಪ್ಟರ್ ಕೂಡ ಒಳ್ಳೆ ಕ್ವಾಲಿಟಿ ಇರ್ತವೆ ಏ ನೋಡಿ ಅಲ್ಲ ಇಲ್ಲ ಇಲ್ಲ ಒಂದ್ ಕಡೆನೆ ಅದು ಹಿಡಿಯೋದು ಇನ್ನೊಂದ್ ಕಡೆ ಸಣ್ಣ ಪಿನ್ ಇರುತ್ತೆ ಒಂದ್ ಕಡೆ ದೊಡ್ಡ ಪಿನ್ ಇರುತ್ತೆ ಒಳಗಡೆ ಕ್ಲೋಸ್ ಆಗಿ ಇಟ್ರೆ ಹೆಂಗ್ ಸರ್ ಮರ್ಯಾದ ಪ್ರಾಣ ಕೊಡ್ತೀವಲ್ವಾ ವಿಷಯದಲ್ಲಿ ಹೌದೌದು ಯಾವ ತರ ಸರ್ ತಗೊಂಡ್ ಹೋಗ್ಲಿಕ್ಕೆ ಆಗಲ್ಲ ಯಾವ ಹೇಳಿ ನಿಮ್ದು ದಾವಣಗೆರೆ ಈಗ ದಾವಣಗೆರೆ ಕೊರಿಯರ್ ಮಾಡಿಬಿಡಲ್ಲ ಬಿಡಿ ಡೈರೆಕ್ಟ್ ನಿಮ್ ದಾವಣಗೆರೆಯಲ್ಲಿ ಇರೋ ಕೊರಿಯರ್ ಆಫೀಸ್ ಬರ್ತದೆ ನೀವು ತಗೊಂಡು ನಿಮ್ ದಾವಣಗೆರೆ ಮೇಯರ್ ಬಂದಿದ್ರು ಮೊನ್ನೆ ಹ್ಮ್ ಮೇಯರ್ ಒಬ್ಬ ಅಯ್ಯಪ್ಪ ಬಂದಿದ್ರು ವಿಡಿಯೋ ಕೂಡ ಇದೆ ಮಾಡಿದ್ವಿ ಅವ್ರದ್ದು ಕೂಡ ಬಂದ್ಬಿಟ್ಟು ಬೇಕು ಅಂತ ಹೇಳ್ಬಿಟ್ಟು ತಗೊಂಡೊಂದು ತಗೊಂಡೋದ್ರು 160 ತಗೊಂಡೋದ್ರು ಆಗಲ್ಲ ಸರ್ ಬಸ್ಗಳಲ್ಲಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗೋದೇ ಗಗನ ಅಲ್ಲಿಂದ ಚಿಂತಾಮಣಿ ಬಸ್ ಅಲ್ಲಿಂದ ಬೆಂಗಳೂರಿಗೆ ಅಲ್ಲಿಂದ ದಾವಣಗೆರೆಗೆ ಸುಸ್ತಾ ಇಡ್ತಾರೆ ಜಸ್ಟ್ 500 ರೂಪಾಯಿ ಅಷ್ಟೇ ಕೊರಿಯರ್ಗೆ ವೆಹಿಕಲ್ ಬರುತ್ತೆ ಆ ಕಳಿಸ್ಬಿಡ್ತೀವಿ ಕೊರಿಯರು ಇವಾಗ ಬುಕಿಂಗ್ ಮಾಡಿದ್ರೆ ನಾಳೆ ಸಾಯಂಕಾಲ ಒಳಗೆ ಕೊರಿಯರ್ ಆಗುತ್ತೆ ಅಲ್ಲಿಂದ 3-4 ದಿನ ಒಳಗಡೆ ಬರುತ್ತೆ ಅಲ್ಲಿ ಕೊರಿಯರ್ ಬೇಕು ಸರ್ ನೀವು ತಗೊಂಡು ಹೋಗ್ತೀವಿ ಅಂದ್ರೆ ಒಂದು ವಿಷಯ ನೀವು ಬರೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರಿ ಅಲ್ಲಿ ಇಲ್ಲಿಗೆ ಅದು ದಾವಣಗೆರೆನ ನಿಮ್ಮ ತಾಲೂಕಲ್ಲಿ ಇರೋ ಕೊರಿಯರ್ ಆಫೀಸ್ ಬರ್ತೀವಿ ಹ್ಮ್ ದೇವದುರ್ಗ ಜಗಳೂರು ಓಕೆ ಅಲ್ಲಿಗೆ ಬರುತ್ತೆ ಅಲ್ಲಿಗೆ ಬರ್ತದೆ ಆಯ್ತು ಅಲ್ಲಿಗೆ ಕಳ್ಸೋಣ ಬಿಡಿ ನೋ ಪ್ರಾಬ್ಲಮ್ ಸರ್ ಏನ್ ಸಮಸ್ಯೆ ಇರಲ್ಲ ಸರ್ ನೋಡಿ ಅದು 4 ವರ್ಷದಿಂದ ರನ್ ಆಗ್ತದೆ ನಮ್ದು ಇನ್ಕ್ಯುಬೇಟರ್ ನಿಲ್ಸೇ ಇಲ್ಲ ನೀವು ನಿಲ್ಲಿಸಲೇಬೇಡಿ ಸರ್ ಸೆನ್ಸರ್ಸ್ ಇರ್ತದೆ ಅದ್ರ ಕೆಲಸ ಅದು ಮಾಡ್ತಾ ಇರ್ತದೆ ನಿಮ್ಗೆ ಒಂದ್ 2-3 ಅವರ್ ಏನು ಟೆನ್ಷನ್ ಬೀಳಂಗಿರಲ್ಲ ಯು ಪಿ ಎಸ್ ಇದ್ರೆ ಕನೆಕ್ಷನ್ ಮಾಡ್ಕೊಂಡ್ಬಿಡಿ ಇಲ್ಲ ಇದ್ರೆ ಒಳ್ಳೇದ್ ಸರ್ ಹಳ್ಳಿ ಸೈಡ್ ಅಂದ್ರೆ ಕರೆಂಟ್ ಯಾವಾಗಾದ್ರು ಹೋದ್ರೆ ಬ್ಯಾಚ್ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಏನೋ ಒಂದ್ 4-5 ಅವರ್ ಇವಾಗವರೆಗೂ ನೋಡಿ ಸರ್ ಹೇಳ್ತೀನಿ ಕಸ್ಟಮರ್ ನಾವು ಕಳಿಸಿರೋ ಅದ್ರಲ್ಲಿ ಕೆಲವರು ಇವೆಲ್ಲ ಹೇಳ್ಬಾರ್ದಿರಲ್ಲ ಯಾಕಂದ್ರೆ ಇವ್ ಮಾಡೋದ್ರಿಂದ ಕೆಲವು ಫೇಲ್ಯೂರ್ ಬಂತ ಅನ್ಕೊಳ್ಳಿ ತುಂಬಾ ಕಷ್ಟ ಒಬ್ಬ ಕಸ್ಟಮರ್ ಡೈಲಿ ನೈಟ್ ಟೈಮು ಕರೆಂಟ್ ಇಲ್ಲ ಹಗಲೊತ್ತು ಮಾತ್ರ ಕರೆಂಟು 60% ರಿಸಲ್ಟ್ ತಗೊಂಡಿದ್ದಾರೆ ಆಲ್ರೆಡಿ ಯಾವ ಕಡೆ ಈ ಕಡೆ ಕಳಿಸಿರೋದು ಯಾವ ಕಡೆ ಯಾವ್ದಪ್ಪ ಊರು ಕೊಡಗು ಆ ಕಡೆ ಮಳೆಗಳು ಜಾಸ್ತಿ ಅಲ್ವಾ 3 ದಿನ ಮೇಂಟೈನ್ ಆಗಿದೆ ಅಂತೆ ಮತ್ತೆ ಅವ್ರು ಯು ಪಿ ಎಸ್ ತರ್ಸ್ಕೊಂಡ್ಬಿಟ್ರು ಸರ್ ಮರಿ ಬಂದಿದೆ 60% ಬಂದಿದೆ ಚೆನ್ನಾಗಿದ್ದರೆ ಏನೋ ಚೆನ್ನಾಗಿ ಬಂದಿರೋದು ಅಂತ ಅವ್ರು ಹೇಳಿದ್ರು
ಫೋನ್ ಆರಾಮ ಕೊರಿಯರ್ ಮಾಡ್ಕೊಂಡ್ಬಿಡಿ ಸರ್ ಇಲ್ಲ ನಾನು ತಗೊಂಡೇ ಹೋಗ್ತೀನಿ ಅಂದ್ರೆ ನನಗೇನು ಪ್ರಾಬ್ಲಮ್ ಇಲ್ಲ ಒಂದು 5 ನಿಮಿಷ ಅಷ್ಟೇ ಹುಡುಗರಿಗೆ ಹೇಳಿದ್ರೆ ಪ್ಯಾಕಿಂಗ್ ಮಾಡಿ ಕೊಟ್ಬಿಡ್ತಾರೆ ಎತ್ಕೊಂಡು ಹೋಗೋದು ಕಷ್ಟ ಸರ್ ಇವಾಗ ಇಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೆಂಗೆ ಸಾಕ್ತೀರ ಒಂದು ಮಾತಿಗೆ ಅಲ್ಲಿಂದ ಮತ್ತೆ ಚಿಂತಾಮಣಿ ಬಸ್ಸಲ್ಲಿ ತಗೊಂಡು ಹೋಗ್ತೀರಾ ಅಲ್ಲಿಂದ ಬಸ್ ಫ್ಲಿಪ್ ಆಗೋದು ತುಂಬ ಕಷ್ಟ ನನ್ನ ಮಾತು ಕೇಳಿ ಕೊರಿಯರ್ ಮಾಡಿಸ್ಕೊಂಡ್ಬಿಡಿ ಪೇಷಂಟ್ ಚೆಕ್ ಚದರ್ದಿರ ನೀಟಾಗಿ ಒಳಗಡೆ ಎಲ್ಲ ನ್ಯೂಸ್ ಪೇಪರ್ ಎಲ್ಲ ಬರ್ತಿದೆ ಪ್ಯಾಕಿಂಗ್ ಮಾಡಿರ್ತೀವಿ ಮೇಲೆಗಡೆ ಎಲ್ಲ ಕಟನ್ ಬಾಕ್ಸ್ ಒಂದು ಹಾಕಿರ್ತೀವಿ ನೀಟಾಗಿ ಕಳಿಸ್ಕೊಡ್ತೀವಿ ನಿಮ್ಗೇನು ಅದೇನು ಪ್ರಾಬ್ಲಮ್ ಇರಲಿಲ್ಲ ನೋಡಿ ಇವಾಗ ಇನ್ನೂ ಹೀಟ್ ಇದೆ ಒಳಗಡೆ ಅದಕ್ಕೆ ನಾನು ಆಗಿಲ್ಲ ಅದು ಹೀಟ್ ಕಡಿಮೆ ಆಗಿದ ತಕ್ಷಣ ಪುನಃ ಅದೇ ಆಗುತ್ತೆ ನೋಡಿ ಆ ಥರ ನಾವು ಮುಚ್ಚಿಬಿಟ್ರೆ ನಮ್ಮ ಕರೆಂಟ್ ಕನ್ಸಂಪ್ಷನ್ ತುಂಬ ಕಡಿಮೆ 100 ರಿಂದ 150 ರೂಪಾಯಿ ಕರೆಂಟ್ ಬಿಲ್ ಬರ್ಬೋದು ಅಷ್ಟೇ ತಿಂಗಳಿಗೆಲ್ಲ ಸರಿ ಕೊರಿಯರ್ ಮಾಡ್ಬಿಡೋಣ ಆಯ್ತು ಸರ್ ಹಂಗಾಗಿ ತೆಗಿಲ್ಲ ಓಕೆ ಸರ್ ಬ್ರದರ್ ಇನ್ನೊಬ್ಬರು ಇದ್ದಾರಲ್ಲ ರಂಜಿತ್ ಇದ್ದಾರೆ ಹಾಂ ರಂಜಿತ್